ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿ ವೆಂಕಟೇಶ್ ಅವರ ಸಣ್ಣ ಕತೆಗಳು ಮೂರು ಕಥೆಗಳನ್ನ ಕೇಳಿದ್ವಿ ನೂರ ಎಪ್ಪತ್ತೊಂದನೇ ಕಾರ್ಯಕ್ರಮ ಇಂದು ನಾಲ್ಕನೆಯ ಕತೆ ಕಳೆದ ಮೂರು ವಾರಗಳಲ್ಲಿ ಮೂರು ವಾಚನಗಳಲ್ಲಿ ರಂಗನ ಮದುವೆ ಆಮೇಲೆ ರಂಗನ ದೀಪಾವಳಿ ಕೋರ್ಟ್ ಶಿಪ್ ಇವುಗಳ ಬಗ್ಗೆ ಆ ಒಂದು ತಿಳಿ ಹಾಸ್ಯದ ಆ ಒಂದು ತುಂಬ ಪ್ರೀತಿಯ ಆ ತಂಪು ಗಾಳಿಯ ಸೇಚನದ ಆ ಸುಖವನ್ನ ನಾವೆಲ್ಲ ಅನುಭವಿಸಿದ್ವಿ ನಿಮ್ಮ ಎಲ್ಲರ ಅಭಿಪ್ರಾಯಗಳಿಗೆ ಆ ನಾವು ನಾನು ಕೃತಜ್ಞಳಾಗಿದ್ದೇನೆ ಈಗ ಓದುತ್ತಿರುವ ಕತೆ ವೆಂಕಟರಾಯನ ಪಿಶಾಚಿ ವೆಂಕಟರಾಯನ ಪಿಶಾಚಿ ಪಿಶಾಚ ವೆಂಕಟರಾಯ ಬೆಂಗಳೂರಿನಲ್ಲಿ ಪಾದುಗೆ ಕೃಷ್ಣರಾಯರ ಮನೆಯಲ್ಲಿ ಓದುವುದಕ್ಕೆ ನಿಂತಿದ್ದ ಕೃಷ್ಣರಾಯರು ಅವನ ತಾಯಿಗೆ ಏನೂ ಸ್ವಲ್ಪ ದೂರದ ಸಂಬಂಧ ಅವನು ಅವರ ಮನೆಯಲ್ಲಿ ಇದ್ದುಕೊಂಡೇ ಓದುತ್ತಾ ಇದ್ದ ನಮ್ಮೂರಲ್ಲಿ ಇಂಗ್ಲಿಷ್ ಸ್ಕೂಲು ಇಲ್ಲ ರಂಗಪ್ಪ ಬೆಂಗಳೂರಿಗೆ ಹೋದ ಮೇಲೆ ಕೆಲವು ವರ್ಷಗಳ ನಂತರ ಇತರ ಹುಡುಗರೂ ಬೆಂಗಳೂರಿಗೆ ಹೋಗುವುದು ವಾಡಿಕೆಗೆ ಬಂತು ಕನ್ನಡ ಪರೀಕ್ಷೆ ಆದ ಒಡನೆಯೇ ಬೆಂಗಳೂರಿಗೆ ಹೋಗಬೇಕಾಗಿ ಬಂದುದರಿಂದ ಹುಡುಗರು ಚಿಕ್ಕ ವಯಸ್ಸಿನಲ್ಲಿಯೇ ಒಂಟಿಯಾಗಿ ಇರಬೇಕಾಗುತ್ತಿತ್ತು ವೆಂಕಟರಾಯ ಚಿಕ್ಕ ಹುಡುಕನಾಗಿದ್ದಾಗಲೇ ತಾಯಿ ತಂದೆ ಎಲ್ಲರನ್ನು ಬಿಟ್ಟು ಬೆಂಗಳೂರಿನಲ್ಲಿ ನೆಂಟರ ಮನೆಯಲ್ಲಿ ಒಬ್ಬನೇ ಇರಬೇಕಾಯಿತು ಹುಡುಗರಿಗೆಲ್ಲ ಪಿಶಾಚದ ಭಯ ನಾನು ಇದುವರೆಗೆ ಕಣ್ಣು ಇಲ್ಲದ ಹುಡುಗರನ್ನು ನೋಡಿದ್ದೇನೆ ಕಾಲು ಇಲ್ಲದ ಹುಡುಗರನ್ನು ನೋಡಿದ್ದೇನೆ ಬುದ್ಧಿ ಇಲ್ಲದ ಹುಡುಗರನ್ನು ನೋಡಿದ್ದೇನೆ ಪಿಶಾಚದ ಭಯ ಸ್ವಲ್ಪವೂ ಇಲ್ಲದ ಹುಡುಗರನ್ನು ಇನ್ನೂ ನೋಡಿಲ್ಲ ಅದರಲ್ಲೂ ಜನಿವಾರ ಹಾಕುವ ಹುಡುಗರಿಗೆ ಪಿಶಾಚದ ಭಯ ಇಲ್ಲದೆ ಇರುವುದೇ ಇಲ್ಲ ಅಪ್ಪ ಈ ಜನಿವಾರ ಯಾಕಪ್ಪ ಎಂತ ಹುಡುಗನ ತಂದೆಯನ್ನು ಕೇಳಿದರೆ ಅದರಲ್ಲಿ ಬ್ರಹ್ಮ ಗಂಟಿದೆ ನೋಡು ರುದ್ರ ಗಂಟಿದೆ ನೋಡು ಅದನ್ನು ತೋರಿಸಿದರೆ ಪಿಶಾಚ ಓಡುತ್ತದೆ ಎಂತ ತಂದೆ ಹೇಳಿಕೊಡುವನು ಇದರಿಂದ ಹುಡುಗನಿಗೆ ಏನಾಗುತ್ತದೆ ಎಂದರೆ ಪಿಶಾಚ ಬರುವುದು ಎನ್ನುವುದು ನಿಜವಾದ ಮಾತು ಎಂದು ತೋರುತ್ತದೆ ಅದು ಬಂದಾಗಿ ಜನಿವಾರ ತೋರಿಸಿದರೆ ಅದು ಓಡುವುದೋ ಇಲ್ಲವೋ ಅದು ಬೇರೆ ಮಾತು ಬರುವುದುಂಟು ಎಂದಂತಾಯ್ತು ಇದೇ ಅಲ್ಲದೆ ನಮಗೆ ಯಾವುದು ನಿಜವೆಂದು ತಿಳಿಯದು ಅದನ್ನು ನಂಬುವುದರಲ್ಲಿ ನಮಗೆಲ್ಲ ಬಹು ಆಸೆ ವೆಂಕಟರಾಯ ಒಂಟಿಯಾಗಿ ಮಲಗಿಕೊಳ್ಳುವನು ಕತ್ತಲಲ್ಲಿ ಎಲ್ಲಿಯಾದರೂ ಹೋಗಿ ಬರುವನು ಹಾಗಾಗಿ ಹೀಗಾಗಿ ಅವನ ಪಾಡಿಗೆ ಪಿಶಾಚಿ ನಿಜವಾದ ವ್ಯಕ್ತಿಯಾಗಿ ಪರಿಣಮಿಸಿತ್ತು ಈ ಸಮಾಚಾರ ಯಾತಕ್ಕೆ ಹೇಳುವುದೇ ಹೇಳುವುದಕ್ಕೆ ಬಂದೆನೆಂದರೆ ಮೊನ್ನೆ ಪಂಚಮಿಯ ದಿನ ಅವನಿಗೆ ಶಾಂತಿ ಪ್ರಸ್ತವಾಯಿತು ಅವನಿಗೆ ಈ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವ ವಿಷಯ ಮಾತನಾಡುವುದಕ್ಕೆ ಹುಡುಗಿಯ ಕಡೆಯವರು ಬಂದಾಗ ವೆಂಕಟರಾಯ ಅವರಲ್ಲಿ ಒಬ್ಬರಿಗೆ ಒಂದು ಕೆಲಸ ಕೊಟ್ಟ ಅದು ನನಗೆ ಜ್ಞಾಪಕ ಬಂದಾಗ ಒಂದು ಮಾತು ಹೇಳಿದರೆ ನಿಮಗೂ ಹೊತ್ತು ಹೋಗುತ್ತದೆ ನನಗೂ ಹೊತ್ತು ಹೋಗುತ್ತದೆ ಆಗ ಏನು ನಡೆಯಿತು ಎನ್ನುವುದನ್ನು ಹೇಳುತ್ತೇನೆ ಜೋಕೆ ಈಗಲೇ ಹೇಳಿದ್ದೇನೆ ಅದು ಒಂದು ಪಿಶಾಚದ ಕತೆ ಹೆದರಬೇಡಿ ಅಷ್ಟೇ ನಾನು ಹೇಳುವುದು ಈಗ ಏಳು ವರ್ಷದ ಮಾತು ಆಗ ವೆಂಕಟರಾಯನಿಗೆ ಹದಿನಾಲ್ಕು ಹದಿನೈದು ವರ್ಷ ವಯಸ್ಸಿರಬಹುದು ಹುಡುಗ ಚೆಲುವನಾಗಿದ್ದಾನೆ ಓದುತ್ತಿದ್ದಾನೆ ಎಂದು ತಿಳಿದರೆ ಎಲ್ಲರೂ ನಾನು ಕೊಡುತ್ತೇನೆ ಹೆಣ್ಣು ನಾನು ಕೊಡುತ್ತೇನೆ ಹೆಣ್ಣು ಎಂದು ಬರುವರು ವೆಂಕಟರಾಯನಿಗೆ ಹೆಣ್ಣು ಕೊಡುತ್ತೇವೆ ಅಂತ ಬಹಳ ಜನ ಬಂದು ಕೇಳುತ್ತಿದ್ದರು ಈಗ ಅವನ ಮಾವನಾಗಿದ್ದಾರಲ್ಲ ಇವರು ಒಂದು ದಿನ ಬಂದು ನಮ್ಮೂರಿನಲ್ಲಿ ಅವನ ತಂದೆಯನ್ನು ಹುಡುಗನ ಜಾತಕ ಕೊಡಿ ಎಂದು ಕೇಳಿದರು ನಾವು ಹೋಗಿ ಹುಡುಗನನ್ನು ನೋಡಿ ಮನಸ್ಸಿಗೆ ಒಪ್ಪಿದರೆ ಆಮೇಲೆ ನೋಡೋಣ ಎಂದು ವೆಂಕಟರಾಯನ ತಂದೆ ಹೇಳಿದರು ಎಲ್ಲಿದ್ದಾನೆ ಎನ್ನುತ್ತಲೂ ಪಾದುಗೆ ಕೃಷ್ಣರಾಯರ ಹೆಸರನ್ನು ಹೇಳಿದರು ಹುಡುಗಿಯ ತಂದೆಗೂ ಪಾದುಗೆ ಕೃಷ್ಣರಾಯರಿಗೂ ಮೊದಲು ಪರಿಚಯ ಉಂಟಂತೆ ಓಹೋ ಅವರೇ ಹಾಗಾದರೆ ಹುಡುಗ ನಮ್ಮವನೇ ನಮ್ಮವನ ಹಾಗೆಯೇ ಸರಿ ಲೆಕ್ಕಕ್ಕೆ ಎಂದು ಹೇಳಿ ಅವರು ಬೆಂಗಳೂರಿಗೆ ಹೋದರು ಅದು ಆದದ್ದು ಹಾಗೆ ಆದರೆ ಅದು ಹಾಗೆ ಆಗುವುದಕ್ಕೆ ಮೊದಲು ಇನ್ನೊಂದು ಕೆಲಸ ನಡೆದು ಮದುವೆಗೆ ಅಡ್ಡಿ ಬಂದಿತ್ತು ಅದನ್ನು ನಿಮಗೆ ಈಗ ಹೇಳುತ್ತೇನೆ ಬೆಂಗಳೂರಿಗೆ ವೆಂಕಟರಾಯರು ನೋಡುವುದಕ್ಕೆ ಕೃಷ್ಣರಾಯರ ಮನೆಗೆ ಹುಡುಗಿಯ ತಂದೆ ಶ್ರೀನಿವಾಸರಾಯರು ಅವರ ಜೊತೆಗೆ ಅವರ ಸಹಾಯಕ್ಕೆ ಕೃಷ್ಣಪ್ಪ ಎನ್ನುವವರು ಇಬ್ಬರು ಹೋದರು ಹುಡುಗನನ್ನು ನೋಡಿದರು ಮನಸ್ಸು ಒಪ್ಪಿತು ಇವರು ನಿನ್ನ ಮಾವಂದಿರಯ್ಯ ಎಂದು ಕೃಷ್ಣರಾಯರು ವೆಂಕಟರಾಯರಿಗೆ ಹೇಳಿದರು ವೆಂಕಟರಾಯನಿಗೆ ಮನಸ್ಸು ಉಬ್ಬಿತು ಸಂತೋಷದಿಂದ ಉಕ್ಕಿತು ಮದುವೆ ಮಾಡಿಕೊಳ್ಳುವಷ್ಟು ದೊಡ್ಡವನ ಎಂದು ಆದರೂ ಮರ್ಯಾದೆಗೆ ನಾನು ಈಗ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದನು ಸಂಬಂಧಕ್ಕೆ ಬಂದವರು ರಾತ್ರಿ ಕೃಷ್ಣರಾಯರ ಮನೆಯಲ್ಲಿ ಊಟ ಮಾಡಿದರು ಊಟ ಮಾಡಿ ಆ ಮನೆಯ ಮಹಡಿಯ ಮೇಲೆ ಒಂದು ಕೊಠಡಿ ಆ ಕೊಠಡಿಯಲ್ಲಿ ವೆಂಕಟರಾಯ ಶ್ರೀನಿವಾಸರಾಯರು ಕೃಷ್ಣಪ್ಪನವರು ಮೂವರು ಮಲಗಿಕೊಂಡರು ಕೃಷ್ಣಪ್ಪರಾಯರ ಮನೆಯ ಬಾಗಿಲು ಇರುವುದು ಪೂರ್ವಕ್ಕೆ ಬೀದಿ ಆ ಇರುವುದು ಪೂರ್ವಕ್ಕೆ ಬೀದಿ ಉತ್ತರ ದಕ್ಷಿಣವಾಗಿರುವುದು ಕೃಷ್ಣರಾಯರ ಮನೆ ಮಹಡಿ ಮನೆ ಆ ಬೀದಿಯಲ್ಲಿ ಇನ್ನೂ ಯಾವುದು ಮಹಡಿ ಮನೆ ಇಲ್ಲ ಆ ಸಾಲಿನಲ್ಲಿ ಅದು ನಾಲ್ಕನೆಯ ಮನೆ ಮಹಡಿ ಚಿಕ್ಕದಾದರೂ ಅದರಲ್ಲಿ ನಿಂತು ಕಿಟಕಿಯಿಂದ ನೋಡಿದರೆ ಬೀದಿ ಉದ್ದಕ್ಕೂ ಎಲ್ಲ ಮನೆಗಳು ಕಾಣುವವು ಆ ಮನೆಯ ಉತ್ತರಕ್ಕೆ ಮೂರೇ ಮನೆ ದಕ್ಷಿಣಕ್ಕೆ ಎಂದರೆ ಬಲಗಡೆಗೆ ಮನೆಗಳು ಹೆಚ್ಚು ಮಹಡಿಯ ಕೊಠಡಿಯಲ್ಲಿ ಕಿಟಕಿ ಈ ಕಡೆಗೆ ಇತ್ತು ವೆಂಕಟರಾಯ ಆ ಕಿಟಕಿ ಹತ್ತಿರ ಮಲಗಿಕೊಂಡ ಗೋಡೆಯ ಉದ್ದಕ್ಕೂ ಮಲಗಿ ಪೂರ್ವಕ್ಕೆ ತಲೆಯನ್ನಿಟ್ಟುಕೊಂಡಿದ್ದ ಕೃಷ್ಣಪ್ಪನವರು ವೆಂಕಟರಾಯರ ತಲೆಯ ಹತ್ತಿರ ತಲೆಯನ್ನಿಟ್ಟುಕೊಂಡು ಉತ್ತರ ದಕ್ಷಿಣವಾಗಿ ಮಲಗಿಕೊಂಡರು ಶ್ರೀನಿವಾಸರಾಯರು ಕೃಷ್ಣಪ್ಪನವರ ಕಾಲಿನ ಹತ್ತಿರ ಕಾಲನ್ನಿಟ್ಟುಕೊಂಡು ಪಶ್ಚಿಮಕ್ಕೆ ತಲೆಯಿಟ್ಟು ಮಲಗಿದರು ನಾನು ಹೇಳುವುದು ತಿಳಿಯುತ್ತಷ್ಟೇ ನಡೆದ ಸಮಾಚಾರ ನಿಮಗೆ ಸರಿಯಾಗಿ ತಿಳಿಯಬೇಕೆಂದರೆ ಈ ಮೂವರು ಹೇಗೆ ಮಲಗಿದ್ದಾರೆ ಎನ್ನುವುದು ನಿಮಗೆ ತಿಳಿಯಬೇಕು ನಾನು ಅಲ್ಲೇ ಇದ್ದೆ ಅಂತ ಇಟ್ಟುಕೊಳ್ಳಿ ನಾನು ಒಂದು ಕಡೆ ಮಲಗಿದರೆ ನಾವು ನಾಲ್ಕು ಜನವು ಒಂದು ಚೌಕದ ನಾಲ್ಕು ಕಡೆಗೂ ಒಬ್ಬೊಬ್ಬರು ಇರುತ್ತಾ ಇದ್ದೆವು ನನ್ನ ತಲೆ ಶ್ರೀನಿವಾಸರಾಯರ ತಲೆಗೆ ಒಂದು ಮೂಲೆ ಅದಕ್ಕೆ ಅದರ ಎದುರು ಎದುರು ಮೂಲೆಯಲ್ಲಿ ಕೃಷ್ಣಪ್ಪ ವೆಂಕಟರಾಯರ ತಲೆಗಳು ನನ್ನ ಕಾಲು ವೆಂಕಟರಾಯರ ಕಾಲು ಒಂದು ಮೂಲೆ ಅದಕ್ಕೆ ಎದುರು ಮೂಲೆಯಲ್ಲಿ ಕೃಷ್ಣಪ್ಪರ ಕಾಲು ಶ್ರೀನಿವಾಸರ ಕಾಲು ಹೀಗಿರುತ್ತಿತ್ತು ಕೊಠಡಿ ಕೊಠಡಿ ಸ್ವಲ್ಪ ಚಿಕ್ಕದು ಸುಮಾರು ಹೀಗೆ ಮಲಗಿದ್ದರು ಈ ಚಿತ್ರವನ್ನು ನೋಡಿ ನಗಬೇಡಿ ನಾನು ಡ್ರಾಯಿಂಗ್ ಕಲಿತ ಮನುಷ್ಯನಲ್ಲ ಅಲ್ಲದೆ ಗುಂಡಾಭಟ್ರಿಗೆ ಒಂದು ದಿನ ಇದರಂತೆ ಬರೆದು ತೋರಿಸಿದೆ ಅವರು ಶಾಮಣ್ಣನವರೇ ಇಲ್ಲಿ ನೋಡಿ ಇದನ್ನೆಲ್ಲ ತಿಳಿಯುವುದಕ್ಕೆ ಬುದ್ಧಿವಂತರಿಗೆ ಏನು ಮಹಾಪ್ರಮಾದವಿಲ್ಲ ಬುದ್ಧಿವಂತರ ಮಾತ್ರ ಬುದ್ಧಿವಂತರಿಗೆ ಸುಲಭವಾಗಿ ತಿಳಿದು ಹೋಗುತ್ತದೆ ನೀವು ಹೇಳಿದಿರಿ ಈ ಚಿತ್ರ ಬರೆದಿರಿ ನನಗೆ ಗೊತ್ತಾಗಿ ಹೋಯಿತು ಶಾನೆ ಜನಕ್ಕೆ ಗೊತ್ತಾಗುವುದಿಲ್ಲ ಅದೇ ಬುದ್ಧಿ ಎನ್ನುವುದು ಬುದ್ಧಿ ಒಂದಿದ್ದರೆ ಈ ಡ್ರಾಯಿಂಗೂ ಬೇಡ ಗೇಯಿಂಗೂ ಬೇಡ ಅಲ್ಲದೆ ಅದಿಲ್ಲದಿದ್ದರೆ ಬ್ರಹ್ಮದೇವ ಬಂದು ತೀಡಿದರು ತಿಳಿಯುವುದಿಲ್ಲ ಎಂದರು ನೀವೆಲ್ಲರೂ ಬುದ್ಧಿವಂತರೇ ಆದ್ದರಿಂದ ನಿಮಗೆಲ್ಲ ಅರ್ಥವಾಗಿರಬೇಕು ವೆಂಕಟರಾಯ ಮನೆಗಿದ್ದ ಕಡೆ ಕಿಟಕಿ ಇದೆ ಎಂದು ಹೇಳಿದ್ದನಷ್ಟೇ ಆ ಕಿಟಕಿಯಿಂದ ನೋಡಿದರೆ ಆ ಸಾಲಿನಲ್ಲಿ ಮೂರನೇ ಇದಲ್ಲ ನಾಲ್ಕನೇ ಮನೆಗೆ ಪಿಶಾಚದ ಮನೆ ಅಂತ ಹೆಸರು ಬಂದಿತ್ತು ಆ ಮನೆಯಲ್ಲಿ ಒಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ವಾಸ ಮಾಡುತ್ತಾ ಇದ್ದ ಅವನಿಗೆ ಒಬ್ಬ ಹೆಂಡತಿ ಮಕ್ಕಳಿರಲಿಲ್ಲ ಎಂದೋ ಒಂದು ದಿನ ಸಾಯಂಕಾಲ ಅಂಗಡಿನ ಮನೆಗೆ ಬಂದನಂತೆ ಬರುವುದರೊಳಗೆ ಬರುವುದರೊಳಗೆ ಯಾರೋ ಪರಪುರುಷ ಮನೆಯಲ್ಲಿ ಹೆಂಡತಿಯ ಸಂಗಡ ಮಾತನಾಡುತ್ತಿದ್ದನಂತೆ ಏನೋ ಸ್ವಲ್ಪ ರಂಪು ಆಯ್ತಂತೆ ಆ ದಿನ ರಾತ್ರಿ ಇಲ್ಲ ಇವನೇ ಏನಾದರೂ ಮಾಡಿದನು ಇಲ್ಲ ಅವಳೇ ಅವಮಾನವನ್ನು ಸಹಿಸಲಾರದೆಯೋ ಗಂಡನ ಅಪನಂಬಿಕೆಯಿಂದ ನೊಂದು ಪ್ರಾಣ ತೆಗೆದುಕೊಂಡಳು ಆದದ್ದೇನು ಎಂದರೆ ಮಾರನೆಯ ದಿನ ಮನೆಯ ಕೆಲಸದ ಹೆಂಗಸು ಬಂದು ದೇವರ ಮನೆ ಬಾಗಿಲನ್ನು ತೆಗೆಯುವ ವೇಳೆಗೆ ತೂಲೆಗೆ ಒಂದು ಹಗ್ಗ ಕಟ್ಟಿ ಆ ಹಗ್ಗದ ಕೊನೆಯಲ್ಲಿ ಮನೆಯ ಯಜಮಾನಿ ನೇಣು ಆಗಿದ್ದಳು ಪರಿಚಾರಿಕೆ ಗಾಬರಿಯಿಂದ ಕೂಗಿಕೊಂಡಳು ಯಜಮಾನ ಹಾಸಿಗೆಯಿಂದ ಆಗತಾನೆ ಎದ್ದು ಬಂದು ನೋಡಿದ ಏನು ಏನು ಎಂದು ಅರ್ಥವಾಗ ಎನ್ನುತ್ತಲೂ ಅವಳು ಹೇಳಿದಳು ಬಂದು ನೋಡಿ ಅಯ್ಯೋ ಎಂದು ಮೂರ್ಛೆ ಹೋಗಿ ಬಿದ್ದ ಅವನನ್ನು ಕೋರ್ಟಿಗೆ ಹೇಳಿದರು ಶಿಕ್ಷೆ ಆಯ್ತೋ ಕಾಣೆ ಆಮೇಲೆ ಬಂದು ಅವನು ಅದೇ ಮನೆಯಲ್ಲಿ ವಾಸ ಮಾಡಬೇಕೆಂದು ಮನಸ್ಸು ಮಾಡಿದ ಎಲ್ಲರೂ ಅಯ್ಯ ಬೇಡ ಎಂದರು ಅವನು ಅವಳೇ ಹೋದಳಂತೆ ಇನ್ನು ನಾನಿದ್ದೇನು ಎಂದು ಒಳ್ಳೆಯ ದಿನ ನೋಡಿ ಮನೆಗೆ ಬಂದ ಆ ದಿನ ರಾತ್ರಿ ಅವನ ಪಾಡು ಆಯ್ತು ಮನ್ ಮಾರನೆಯ ದಿನ ಕೆಲಸದಾಕೆ ಇನ್ನೊಬ್ಬರ ಮನೆ ಕೆಲಸದಾಕೆ ಇನ್ನೊಬ್ಬರು ದೇವನ ಮನೆಯ ಬಾಗಿಲನ್ನು ತೆಗೆಯುವ ವೇಳೆಗೆ ಮೊದಲನೆಯ ಹೆಂಡತಿ ಮೊದಲು ಅವನ ಹೆಂಡತಿ ಎಲ್ಲಿ ನೇಣು ಹಾಕಿದ್ದಳು ಅಲ್ಲಿಯೇ ಆ ವ್ಯಾಪಾರಿ ಹಾಗೇ ನೇಣು ಆಗಿದ್ದ ಪುನಃ ಗಲಾಟೆ ಆಯಿತು ಹಾಗಾದರೆ ಗಂಡನನ್ನು ಕೋರ್ಟಿಗೆ ಎಳೆದರು ಈಗ ಮನೆಯಲ್ಲಿದ್ದವರು ಮನೆಯವನು ಮನೆ ಬಾಗಿಲಲ್ಲಿ ಮಲಗಿದ್ದ ಆಳು ಇಬ್ಬರೇ ಆಳು ಮಾಡಿದೆ ಎಂದು ಹೇಳುವ ಹಾಗಿಲ್ಲ ವ್ಯಾಪಾರಿ ಆಳಿನ ಹೆಂಡತಿ ಅಲ್ಲವಲ್ಲ ಸರಿ ಯಾರು ಬಂದರೂ ಹೆಣವನ್ನು ತೆಗೆದರು ಸುಟ್ಟರು ಹಾಗೆ ಹೋಯ್ತು ಅದು ಮೊದಲು ಈ ಮನೆಯ ಕೆಟ್ಟ ಹೆಸರು ಪುಣ್ಯಸ್ಥಳಗಳ ಸ್ಥಳ ಪುರಾಣಕ್ಕಿಂತಲೂ ಶೀಘ್ರವಾಗಿ ವಿಸ್ತಾರವಾಗಿ ಕತೆ ಬೆಳೆಯಿತು ವ್ಯಾಪಾರಿ ತನ್ನ ಹೆಂಡತಿಯನ್ನು ನೇಣು ಹಾಕಿ ಕೊಂದನೆಂದಲು ಅವನ್ನು ಹಿಂದಿರುಗಿ ಆ ಮನೆಗೆ ಬಂದ ದಿನ ಅವನ ಹೆಂಡತಿಯ ಪಿಶಾಚಿ ಅಲ್ಲಿ ಬಂದು ಅವನನ್ನು ಪ್ರತಿಯಾಗಿ ನೇಣಿಗೆ ಹಾಕಿತೆಂದು ಈಗಲೂ ಪ್ರತಿದಿನವೂ ರಾತ್ರಿಯ ವೇಳೆ ಆ ಮನೆಯಲ್ಲಿ ಎರಡು ಪಿಶಾಚಿಗಳು ನೇಣು ಹಾಕುವ ಆಟವನ್ನು ಆಡು ಆಡುತ್ತವೆ ಎಂದು ಎಲ್ಲ ಅಲ್ಲಲ್ಲಿ ಬಿಸಿದರು ಹೇಳಬೇಕೇ ಕತೆ ಒಬ್ಬರು ಹೇಳುವ ಹಾಗೆ ಇನ್ನೊಬ್ಬರು ಹೇಳುವುದಿಲ್ಲ ಸುಳ್ಳಿಗೆ ಸುಳ್ಳೇ ಸೇರಿತು ಮನೆ ಪ್ರಸಿದ್ಧವಾಯಿತು ರಾತ್ರಿ ಹೊತ್ತು ಬೀದಿಯಲ್ಲಿ ಹೋಗುವವರು ಕಡಿಮೆ ಆ ಮನೆಯ ಕಡೆ ತಿರುಗಿ ನೋಡುತ್ತಿರಲಿಲ್ಲ ಭಯ ಆದರೂ ಕುತೂಹಲ ಮನೆಯನ್ನು ದಾಟಿ ಸ್ವಲ್ಪ ದೂರ ಹೋದ ಮೇಲೆ ಆ ಕಡೆಗೆ ಹಿಂದಿರುಗಿ ನೋಡಿ ಅದನ್ನೇನು ಕಂಡಂತೆ ನೆಲೆದುಕೊಂಡು ಸ್ವಲ್ಪ ನಡುಗಿ ಮುಂದಕ್ಕೆ ಜಾಗೃತೆಯಾಗಿ ಹೆಜ್ಜೆ ಹಾಕುತ್ತಾ ನಡೆಯುವರು ವೆಂಕಟರಾಯ ಕೃಷ್ಣರಾಯರ ಮನೆಯ ಮಹಡಿಯ ಮೇಲೆ ನಿಂತು ಹಾಗಾಗಿ ಆ ಭಯದ ಮನೆಯ ಕಡೆಗೆ ನೋಡುವನು ಅಲ್ಲಿಂದ ಯಾವುದಾದರೂ ಪಿಶಾಚಿ ಬಂದು ನಾನು ರಾತ್ರಿ ಮಲಗಿಕೊಂಡಿರುವಾಗ ತನ್ನನ್ನು ಏನಾದರೂ ಮಾಡಿದರೆ ಏನು ಗತಿ ಎಂದು ಯೋಚಿಸುವ ಅದೇನು ನಿಜವಾಗಿಯೂ ಪಿಶಾಚದ ಭಯವಲ್ಲ ಬರೀ ಪೀಕಿಲು ಹುಸಿ ಭಯ ಹೀಗಿರುವಲ್ಲಿ ಒಂದು ದಿನ ಯಾರೋ ಹುಡುಗರು ಆ ಪಿಶಾಚಿ ಮನೆ ವಾಸ ಮಾಡುವುದಕ್ಕೆ ಬಂದರು ದೊಡ್ಡ ಮನೆ ಆದರೂ ಯಾರಾದರೂ ಬಂದರೆ ಸಾಕು ಅಂತ ಬಾಡಿಗೆಗೆ ಸುಲಭ ಹುಡುಗರು ಬಂದರು ಅವರಲ್ಲಿ ಒಬ್ಬ ವೆಂಕಟರಾಯನಂತೆಯೇ ಧೈರ್ಯಶಾಲಿ ಒಂದು ಕೊಂಚ ದಿನದಲ್ಲಿಯೇ ಯಾತಕ್ಕೂ ಅರ್ಧ ಅರ್ಧರಾತ್ರಿಯಲ್ಲಿ ಕಿರಿಚಿಕೊಂಡ ಎಲ್ಲೆಲ್ಲಿ ಮಲಗಿದ್ದವರು ಅಲ್ಲಲ್ಲೇ ಹಾರಿಬಿದ್ದರು ಏನು ಏನು ಎಂದರು ಏನೂ ಇಲ್ಲ ಹುಡುಗನ ಬಾಯಲ್ಲಿ ನೊರೆ ಸುರಿಯುತ್ತಿತ್ತು ಡಾಕ್ಟರ್ನ ಕರೆತಂದರು ಹುಡುಗನಿಗೆ ಅವರಿಂದಲೇ ಆಗಲಿ ಹೆದರಿಕೆಯಿಂದಲೇ ಆಗಲಿ ಏನು ತೊಂದರೆ ಆಗಲಿಲ್ಲ ಆದರೂ ಮಾರನೆಯ ದಿನ ಹುಡುಗರೆಲ್ಲ ಒಂದು ತಿಂಗಳ ಬಾಡಿಗೆ ಕೊಟ್ಟು ದೌಡಾಯಿಸಿದರು ಇದೂ ನಡೆದಿದ್ದೆಲ್ಲ ವೆಂಕಟರಾಯನಿಗೆ ಗೊತ್ತು ಇದಾದ ಕೆಲವು ದಿನಕ್ಕೆ ಹೆಂಡ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಶ್ರೀನಿವಾಸರಾಯರು ಬಂದದ್ದು ಆ ರಾತ್ರಿ ಮಲಗಿಕೊಳ್ಳುವುದಕ್ಕೆ ಮುಂಚೆ ವೆಂಕಟರಾಯ ಕಿಟಕಿಯಿಂದ ಆಮನೆಯ ಕಡೆಗೆ ನೋಡಿದ ಎಲ್ಲವೂ ನಿಶಬ್ದ ಕತ್ತಲು ಮನೆಯ ತುಂಬಾ ಕಾಡಿಗೆಯಂತೆ ಕವಿದಿದೆ ಅದು ನಿಜವಾಗಿಯೂ ಭಯದ ಮನೆಯೇ ಸರಿ ಆ ಕತ್ತಲಲ್ಲಿ ಆ ಹಾಳು ಮನೆಯಲ್ಲಿ ಎರಡು ಪಿಶಾಚವಲ್ಲ ಹತ್ತು ಪಿಶಾಚ ನೂರು ಸಲ ನೇಣು ಹಾಕಿಕೊಂಡರು ಅದು ಯಾರಿಗೂ ತಿಳಿಯದು ಹೀಗೆಂದುಕೊಂಡು ವೆಂಕಟರಾಯ ಕಿಟಕಿಯಿಂದ ಒಳಗೆ ತಿರುಗಿದ ಆಗ ಆ ಮನೆಯ ಮೇಲೆ ಗೂ ಎಂದು ಶಬ್ದವಾಯ್ತು ಅದು ಗೂಗೆ ವೆಂಕಟರಾಯ ಸ್ವಲ್ಪ ನಡುಗಿದ ಅರ್ಧರಾತ್ರಿಯಲ್ಲಿ ವೆಂಕಟರಾಯನಿಗೆ ಏನೋ ಸ್ವಲ್ಪ ಎಚ್ಚರವಾದಾಗ ಆಗಾಯ್ತು ಏನೋ ಸ್ವಲ್ಪ ಶಬ್ದ ಎಲ್ಲಿ ಕಿಟಕಿಯ ಹೊರಗಡೆ ಆಲಿಸಿ ಕೇಳಿದರೆ ಏನು ಶಬ್ದವಿರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಶಬ್ದವಾಯ್ತು ಮತ್ತೆ ಆಲಿಸಿ ಕೇಳಿದರೆ ಶಬ್ದ ಇತ್ತು ಯಾರೋ ನಡೆಯುವ ಶಬ್ದ ನೆರೆಮನೆಯ ಹೆಂಚಿನ ಮೇಲೆ ಹೆಜ್ಜೆ ಇಟ್ಟು ಮೆಲ್ಲೆಗೆ ನಡೆಯುವ ಶಬ್ದ ಯಾರಿರಬಹುದು ಪಿಶಾಚಿ ಇರಬಹುದೇ ಚೇಚೆ ಪಿಶಾಚಿ ಎಂದರೇನು ನಡೆಯುವುದು ಎಂದರೇನು ಹೀಗೆ ಅವನು ಧೈರ್ಯ ಹೇಳಿಕೊಂಡನು ಹೇಳಿಕೊಂಡು ಮುಖವನ್ನು ಕಿಟಕಿಯ ಕಡೆಗೆ ತಿರುಗಿಸಿ ಕಣ್ಣುಗಳನ್ನು ಅಗಲವಾಗಿ ಬಿಟ್ಟುಕೊಂಡು ನೋಡುತ್ತಿದ್ದಾನೆ ಯಾರು ಕಾಣಲಿಲ್ಲ ನಡೆಯುವ ಶಬ್ದ ಮಾತ್ರ ಕೇಳಿ ಬರುತ್ತಿದೆ ಇನ್ನೂ ಕೇಳುತ್ತಿದೆ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುವ ಶಬ್ದ ಶಬ್ದ ಕಿಟಕಿಯ ಕಡೆಗೆ ಹತ್ತಿರ ಹತ್ತಿರವಾದಂತೆ ಬರುವಂತೆ ತೋರಿತು ವೆಂಕಟರಾಯನಿಗೆ ಸ್ವಲ್ಪ ಹೆದರಿಕೆಯಾಯಿತು ಅವನು ಕಿಟಕಿಯ ಕಡೆಯಿಂದ ಕಣ್ಣು ತೆಗೆಯಲಿಲ್ಲ ಶಬ್ದ ಹತ್ತಿರ ಹತ್ತಿರ ಬಂದಿತು ಕಿಟಕಿಯ ಹತ್ತಿರದಿಂದ ಬಂದು ನಿಂತು ಹೋಯಿತು ಕಿಟಕಿಯ ಹೊರಗಡೆ ನಿಂತು ಸರಿಯಾಗಿ ನಿಂತಿದ್ದರಿಂದ ಕಿಟಕಿಯಿಂದ ಏನಾದರೂ ಇಣುಕಿ ನೋಡುವುದೇನೋ ಎಂದು ವೆಂಕಟರಾಯ ದೃಷ್ಟಿಸಿ ನೋಡುತ್ತಿದ್ದಾನೆ ಸ್ವಲ್ಪ ಹೊತ್ತು ಏನೂ ಇಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ಒಂದು ಮುಖ ಕಂಡು ಬಂದಿತ್ತು ಮುಖ ದೊಡ್ಡದು ಕರಾ ಕರಾಳ ಕೃತಿ ಹಲ್ಲುಗಳನ್ನೆಲ್ಲಾ ಬಿಟ್ಟುಕೊಂಡಿತ್ತು ನಾಲಗೆ ಸ್ವಲ್ಪ ಹೊರಗೆ ಜೋಲಾಡುತ್ತಿತ್ತು ಕಣ್ಣುಗಳಲ್ಲಿ ಅದೇನೋ ಹಳದಿಯ ಬಣ್ಣದ ಬೆಳಕು ವೆಂಕಟರಾಯ ಭಯದಿಂದ ನಡುಗಿದ ಕೂಗುವುದಕ್ಕೆ ಪ್ರಯತ್ನ ಪಟ್ಟ ಆಗಲಿಲ್ಲ ಆ ಮುಖದಲ್ಲಿ ಹೊಳೆಯುತ್ತಿದ್ದ ಕಣ್ಣುಗಳು ಇವನ ಕಣ್ಣುಗಳನ್ನು ದುರುದುರನೆ ನೋಡುತ್ತಿದ್ದವು ಇವನಿಗೆ ಮಾತನಾಡುವ ಶಕ್ತಿಯೇ ಇಲ್ಲದ ಹಾಗಾಯ್ತು ಈ ಕರಾಳ ಮುಖವನ್ನು ನೋಡಿ ಸಹಿಸಲಾರದೆ ವೆಂಕಟರಾಯ ಕಣ್ಣನ್ನು ಮುಚ್ಚಿಕೊಳ್ಳಲು ಪ್ರಯತ್ನ ಮಾಡಿದ ಆಗಲಿಲ್ಲ ಕಣ್ಣುಗಳನ್ನು ಬೇರೆ ಕಡೆ ತಿರುಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟ ಆಗಲಿಲ್ಲ ಮೈಯಲ್ಲೆಲ್ಲಾ ಬೆವರು ಕಿತ್ತುಕೊಂಡಿತು ಹಾಗೆ ನೋಡುತ್ತಿರುವಾಗ ತಲೆ ಕೆಟಕಿಯ ಒಳಗೆ ಬಂದಿತ್ತು ವೆಂಕಟರಾಯನ ಚೈತನ್ಯ ಉಡುಗಿ ಹೋಯಿತು ನಡೆಯುವುದನ್ನೆಲ್ಲ ನೋಡುತ್ತಾ ಅವನು ಮರದ ತುಂಡಿನ ಹಾಗೆ ಸುಮ್ಮನೆ ಬಿದ್ದಿದ್ದ ಮರದ ತುಂಡಿನಂತೆ ಕದಲದೆ ಇದ್ದುದಷ್ಟು ಅಷ್ಟೇ ಆದರೆ ಮರದ ತುಂಡಿಗೆ ಹೆದರಿಕೆ ಇಲ್ಲ ಇವನ ಹೆದರಿಕೆಗೆ ಪಾರವಿಲ್ಲ ಆ ಮುಖವೋ ಬರಿಯ ಮುಖ ಮೈ ಕೈ ಕಾಲು ಏನೂ ಇಲ್ಲ ಅದು ಏನು ಮಾಡುವುದೋ ಎಂದು ಇವನು ನೋಡುತ್ತಿದ್ದಾನೆ ಅದು ಮೆಲ್ಲಗೆ ಕಿಟಕಿಯ ಗೂಡಿನಲ್ಲಿ ಕುಳಿತುಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿದ್ದು ವೆಂಕಟರಾಯನ ನೋಡುತ್ತಾ ನೋಡುತ್ತಾ ಕಣ್ಣನ್ನು ದೊಡ್ಡದು ಮಾಡಿಕೊಂಡು ಕೆಳಕ್ಕೆ ಧುಮುಕಿತು ರೂಮಿನೊಳಗೆ ಧುಮುಕಿದೊಡನೆ ಆ ತಲೆ ಹೋಗಿ ಅದು ಬೆಕ್ಕಾಯಿತು ಹಾಗಾದರೆ ಭಯವಿಲ್ಲ ವಿರ ನಿಮಗೆ ತಿಳಿಯದು ಮನೆಗೆ ಬಂದ ಪಿಶಾಚ ತಲೆಯಾದರೇನು ಬೆಕ್ಕಾದರೇನು ಬೆಕ್ಕು ಮೆಲ್ಲನೆ ವೆಂಕಟರಾಯನ ಕಡೆಗೆ ಬರುವುದಕ್ಕೆ ಪ್ರಾರಂಭ ಮಾಡಿತು ನೇರವಾಗಿ ಎದುರಿಗೆ ಬಂದಿದ್ದರೆ ಅದಾದರೂ ಒಂದು ಮಾತು ಅದು ಹಾಗೆ ಬರಲಿಲ್ಲ ವೆಂಕಟರಾಯ ಕಿಟಕಿಯ ಕಡೆಗೆ ಮುಖ ತಿರುಗಿಸಿಕೊಂಡು ಮಲಗಿದ್ದನಷ್ಟೇ ಅವನ ಕಾಲಿಗೆ ಸುಮಾರಾಗಿ ಕಿಟಕಿ ಇದ್ದದ್ದು ಬೆಕ್ಕು ಕಿಟಕಿಯಿಂದ ಕೆಳಕ್ಕೆ ಧುಮುಕಿ ಕಿಟಕಿಯ ತಳದಿಂದ ವೆಂಕಟರಾಯರ ಕಾಲಿಗೆ ಬಳಿಗೆ ಬಂದು ಕಾಲನ್ನು ದಾಟಿದ ಮೇಲೆ ವೆಂಕಟರಾಯನ ಹಿಂದುಗಡೆ ಅವನ ಕಾಲಿನಿಂದ ತಲೆಯ ಕಡೆಗೆ ನಡೆಯುವುದಕ್ಕೆ ಪ್ರಾರಂಭಿಸಿತು ದಾರಿ ತಿಳಿಯಬೇಕಾದ್ರೆ ನನ್ನ ಡ್ರಾಯಿಂಗ್ ಅನ್ನೊಮ್ಮೆ ನೋಡಿ ಅದು ಏನು ಮಾಡಿದರೂ ಎದುರಿಗೆ ಮಾಡಲಿ ಎಂದು ವೆಂಕಟರಾಯ ಬಲಕ್ಕೆ ತಿರುಗಲು ಪ್ರಯತ್ನ ಮಾಡಿದ ಆಗಲಿಲ್ಲ ಬಿದ್ದ ಹಾಗೆಯೇ ಬಿದ್ದಿದ್ದು ಆ ಪಿಶಾಚಿ ಹಿಂದುಗಡೆಯಿಂದ ಏನು ಮಾಡಿದರೂ ಅನುಭವಿಸಬೇಕಾಯಿತು ವೆಂಕಟರಾಯನ ನಾಲಿಗೆ ಒಣಗಿ ಹೋಯಿತು ಅವನು ಏನು ಮಾಡಲು ಸಾಧ್ಯವಾಗದೆ ಸುಮ್ಮನೆ ಇದ್ದ ಪಿಶಾಚಿ ಸ್ವಲ್ಪ ದೂರ ಬರುವುದು ಎಷ್ಟು ಒಂದು ಹೆಜ್ಜೆ ಒಂದು ಸುಮ್ಮನೆ ಕೂಡುವುದು ಸ್ವಲ್ಪ ಕೂತು ಆಮೇಲೆ ಒಂದು ಹೆಜ್ಜೆ ಪುನಃ ಸ್ವಲ್ಪ ಕೂಡುವುದು ಹೀಗೆ ಅದು ಮೆಲ್ಲಗೆ ಅವನ ನಡುವಿನ ಬಳಿಗೆ ಬಂತು ಅದೆಂತಹ ಮೃದುಗಮನ ಪಿಶಾಚವಾದರೇನು ಮನುಷ್ಯರಾದರೇನು ಗುಣಕ್ಕೆ ಮತ್ಸರವಿಲ್ಲ ಇಂತಹ ಮೃದುಗಮನವನ್ನೇ ಕಂಡೆ ಕವಿಗಳು ಮಂದಗಮನೆ ಸುಂದರಾಂಗಿ ಎಂದು ಹಾಡುವರೆಂದರೆ ಅದೇನು ಹೆಚ್ಚಿನ ಮಾತಲ್ಲ ಪಿಶಾಚಿ ವೆಂಕಟರಾಯನ ನಡುವಿಗೆ ಸರಿಯಾಗಿ ಬಂದಾಗ ವೆಂಕಟರಾಯನಿಗೆ ಅದರ ಹೊಟ್ಟೆಯಲ್ಲಿ ಆಗುತ್ತಿದ್ದ ಗುಡು ಗುಡು ಶಬ್ದ ಕೇಳಿಸುವುದಕ್ಕೆ ಪ್ರಾರಂಭವಾಯಿತು ಬೆಕ್ಕಿನ ರೂಪವನ್ನು ತಾಳಿದ ಮೇಲೆ ಪಿಶಾಚಿ ಬೆಕ್ಕಿನ ಸ್ವಭಾವವನ್ನು ತಾಳಬೇಕಲ್ಲವೇ ಈ ಗುಡುಗುಡು ಶಬ್ದದಿಂದ ವೆಂಕಟರಾಯನಿಗೆ ಒಂದು ಸಹಾಯವಾಯ್ತು ಬೆಕ್ಕು ಎಷ್ಟು ದೂರ ಮುಂದಕ್ಕೆ ಬಂತು ಎಂದು ತಿಳಿಯುವುದಕ್ಕೆ ಅನುಕೂಲವಾಯಿತು ಪಿಶಾಚ ನಡುವಿನ ಬಳಿ ಕುಳಿತಿದ್ದುದನ್ನು ಕುಳಿತಿದ್ದುದು ಮೆಲ್ಲಗೆ ಹೆಜ್ಜೆ ಇಡುತ್ತಾ ವೆಂಕಟರಾಯನ ನಡುವಿಗೆ ಬಂದಿತು ಭುಜಕ್ಕೆ ನೇರವಾಗಿ ಬಂದಿತು ಕುತ್ತಿಗೆಗೆ ನೇರವಾಗಿ ಬಂದಿತ್ತು ತಲೆಯ ಹಿಂದುಗಡೆ ಬಂದಿತ್ತು ಬಂದು ಮುಂದೆ ಹೆಜ್ಜೆ ಇಡುವುದಕ್ಕೆ ಹೋಗಿ ಇಡದೆ ಇದ್ದಲ್ಲಿಯೇ ಇದ್ದಿತು ವೆಂಕಟರಾಯನಿಗೆ ಬಹಳ ಹೆದರಿಕೆ ಆಯಿತು ಏನು ಮಹಾ ಹೆದರಿಕೆ ಅವನು ಹೆಂಗಸಾಗಿ ಹುಟ್ಟಬೇಕಾಗಿತ್ತು ಎಂದು ಹೇಳುವವರು ನೀವು ಯಾರಾದರೂ ಇದ್ದರೆ ನಿಮಗೊಂದು ಮಾತು ಹೇಳುತ್ತೇನೆ ಅದರಂತೆ ಮಾಡಿ ಈಗ ನಾನು ಹೇಳುತ್ತಿ ಹೇಳುವುದನ್ನು ಅರ್ಧ ರಾತ್ರಿ ಬೇಡಿ ರಾತ್ರಿ ಹತ್ತು ಗಂಟೆಯಲ್ಲಿ ನಿಮ್ಮ ಮನೆಯವರೆಲ್ಲರೂ ಮಲಗಿದ ಮೇಲೆ ನೀವೇ ಕೂತು ಓದಿ ನಿಮಗೂ ಸ್ವಲ್ಪ ಹೆದರಿಕೆಯಾಗುವುದು ನಿಮ್ಮ ಹೆಂಡತಿಯೋ ಮಗುವೋ ಮಲಗಿರುವ ಶಯ್ಯಾಗಾರದಲ್ಲಿ ಕುಳಿತು ಓದಬೇಡಿ ಕೂಗಿಕೊಂಡರೆ ಅವಳಿದ್ದಾಳೆ ಸಹಾಯಕ್ಕೆ ಬರುತ್ತಾಳೆ ಅಂತ ನಿಮಗೆ ಧೈರ್ಯವಿರುತ್ತದೆ ನೀವು ಒಬ್ಬರೇ ಒಂದು ಕೊಠಡಿಯಲ್ಲಿ ಕುಳಿತು ಬಾಗಿಲನ್ನು ತೆರೆದಿಟ್ಟು ಟಿಕ್ಕಿಯನ್ನು ತೆರೆದಿಟ್ಟು ಓದಬೇಕು ಓದಿ ನೋಡಿ ಬೆಕ್ಕಿನ ಹೊಟ್ಟೆಯ ಶಬ್ದ ಗುಡುಗುಡು ಎಂದು ಆಗುತ್ತಲೇ ಇದೆ ಏನು ಮಾಡುವುದು ಮೇಲೆ ಬಿದ್ದಾಗಲೇ ಎಚ್ಚರಿಕೆಯಿಂದ ಇರಬೇಕು ಎಂದು ವೆಂಕಟರಾಯ ಅದರ ಕೂಡ ಯುದ್ಧ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ ಬೆಕ್ಕು ಹೊಟ್ಟೆಯಲ್ಲಿ ಗುಡುಗುಡು ಶಬ್ದವನ್ನು ಹೆಚ್ಚು ಮಾಡಿತು ಇದ್ದಕ್ಕಿದ್ದ ಹಾಗೆ ತಲೆಯಾಯಿತು ಅದೇ ಕರಾಳವಾದ ಮುಖ ಕೋರೆಹಲ್ಲು ಹಲ್ಲು ಜೋಲುವ ನಾಲಗೆ ಸ್ವಲ್ಪ ಹೊತ್ತಿನ ಮೇಲೆ ಅದು ಬೆಕ್ಕಾಯಿತು ಹೀಗೆ ಮಾರ್ಪಾಡು ಎರಡು ಮೂರು ಸಲ ಆಯಿತು ಕೊನೆಗೆ ತಲೆ ತಲೆಯಾಗಿ ಒಂದು ಅರುಗಳಿಗೆ ನಿಂತಿತು ವೆಂಕಟರಾಯನು ಅದು ಬೆಕ್ಕಾಗಿರುವಾಗ ಅದರ ಮೇಲೆ ಬೀಳಬೇಕೆಂದು ಮನಸ್ಸು ಮಾಡಿಕೊಂಡನು ಆದರೆ ಅದೇನೋ ತಲೆಯಾದದ್ದು ಬೆಕ್ಕಾಗಲಿಲ್ಲ ಆಗಲಿಲ್ಲವಲ್ಲ ಆಗುವುದೋ ಇಲ್ಲವೋ ಎಂದು ವೆಂಕಟರಾಯನಿಗೆ ಧೈರ್ಯ ಕುಗ್ಗಿತು ಅಷ್ಟು ಹೊತ್ತಿಗೆ ಅದು ಪುನಃ ಬೆಕ್ಕಾಯ್ತು ಇದು ತಲೆಯಾದಾಗ ಇನ್ನು ಹೊಡೆಯುವುದಕ್ಕೆ ಧೈರ್ಯವಿಲ್ಲ ಬೆಕ್ಕಾಗಿದೆ ಹೊಡೆಯೋಣ ಎಂದುಕೊಂಡ ಆಗ ಮತ್ತೆ ತಲೆಯಾಯಿತು ಪುನಃ ಬೆಕ್ಕಾಗುವುದೋ ಇಲ್ಲವೋ ಎಂದು ಯೋಚನೆಯಲ್ಲಿ ಇರುವಾಗ ಮತ್ತೆ ಬೆಕ್ಕಾಯ್ತು ಇನ್ನು ಬಿಡಬಾರದು ಎಂದು ವೆಂಕಟರಾಯ ಸರ್ರನೇ ಎದ್ದು ಎದ್ದ ಎದ್ದು ಮಕ್ಕಳು ಗುಂಡೆಗೆ ಕೂತು ಟೋಪಿ ಆಟ ಅಂತ ಒಂದು ಆಡುತ್ತಾರೆ ನೋಡಿ ಕೆಲವರು ಗುಂಡೆಗೆ ಕೊಡುವುದು ಒಂದು ಬಟ್ಟೆಯನ್ನು ಚೆನ್ನಾಗಿ ಹೊಸದು ಹುರಿ ಮಾಡಿ ಅದನ್ನು ಒಬ್ಬನ ಹುಡುಗನ ಕೈಗೆ ಕೊಡುವುದು ಅವನು ಅದನ್ನು ಯಾರ ಹಿಂದಾದರೂ ಹಾಕಿ ಹಾಗೆಯೇ ಸುತ್ತುವುದು ಅದರಿಂದ ಇವನನ್ನು ಅವನೋ ಅವನನ್ನು ಇವನು ಚೆನ್ನಾಗಿ ಹೊಡೆಯುವುದು ಇದೇ ಆಟ ಈ ಆಟದಲ್ಲಿ ಚೆನ್ನಾಗಿ ಏಟು ಬೀಳಲಿ ಎಂದು ಬಟ್ಟೆಯನ್ನು ಚೆನ್ನಾಗಿ ಹೊಸೆಯುತ್ತಾರೆ ವೆಂಕಟರಾಯಣ ಈ ಆಟ ಆಡಿ ಆಡಿ ಬಟ್ಟೆಗಳನ್ನು ಚೆನ್ನಾಗಿ ಏಟು ಬೀಳುವಂತೆ ಹೊಸದು ಹೊಸೆದು ಹುರಿ ಮಾಡಿ ಅಭ್ಯಾಸ ಉಂಟು ವೆಂಕಟರಾಯ ಸರನೆಯದು ತಾನು ಹೊದೆಕೊಂಡಿದ್ದ ಶಾಲನ್ನು ತೆಗೆದುಕೊಂಡು ಎರಡಾಗಿ ಮಡಿಸಿ ಚೆನ್ನಾಗಿ ಹುರಿ ಮಾಡಿದ ಇಲ್ಲಿ ಹೇಳುವುದಕ್ಕೆ ಎಷ್ಟು ಹೊತ್ತಾದರೂ ಅದೆಲ್ಲ ಅಲ್ಲಿ ಅರೆಕ್ಷಣದಲ್ಲಿ ಆಯಿತು ಹೊಸೆದ ಶಾಲನ್ನು ಎತ್ತಿ ಸೌದೆ ಸೇಳುವುದಕ್ಕೆ ಕೊಠಡಿ ಕೊಡಲಿಯಲ್ಲಿ ಹಾಕುವ ಏಟು ಆಗಿರಲಿ ಪಲ್ಲನ್ನು ಸೇಳುವುದಕ್ಕೆ ಇಂದ್ರನು ಹಾಕುವ ಸಿಡಿಲ ಏಟಿನಂತೆ ಬಲವಾದ ಏಟುಗಳನ್ನು ಗುಡು 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 ಎನ್ನುತ್ತಿದ್ದ ಬೆಕ್ಕಿನ ಮೇಲೆ ಗುರಿಯಿಟ್ಟು ಅದು ಆ ಕಡೆ ಈ ಕಡೆ ಕದಲಲಿಕ್ಕೆ ಆಗದಂತೆ ರಪರಪರಪರಪರಪನೆ ಅವನು ಸುಮ್ಮನೆ ಹತ್ತು ಏಟು ಹಾಕಿಬಿಟ್ಟ ಬೆಕ್ಕು ಮಾಯವಾಯಿತು ಈ ಏಟಿಗೆ ಬೆಕ್ಕು ಉಳಿಯುವುದೇ ಬೆಕ್ಕು ಮಾಯವಾಗಿ ತಲೆ ಕಂಡಿತು ತಲೆ ಕಂಡಿದ್ದೇನು ನಿಜ ಆದರೆ ವೆಂಕಟರಾಯನಿಗೆ ಕಿಟಕಿಯಲ್ಲಿ ಕಂಡ ಕರಾಳ ಮುಖದ ಜೋಲು ನಾಲಗಿಯ ಓರಹಲ್ಲಿನ ತಲೆಯಲ್ಲ ಕೃಷ್ಣಪ್ಪನವರ ತಲೆ ಮುಖ ಕಾರಣವಿಲ್ಲದೆ ಹೆಂಡತಿಯ ಕೈಯಲ್ಲಿ ಮಾತು ಕೇಳದವನ ಮುಖದ ಹಾಗೆ ಇತ್ತು ಗಾಬರಿಯಿಂದ ತುಂಬಿ ಹೋಗಿತ್ತು ಹಾಗಿದ್ದು ಏನೆಂದರೆ ಮುದುಕ ಊಟ ಮಾಡಿ ಮಲಗಿಕೊಂಡವನಿಗೆ ಸ್ವಲ್ಪ ಸಾವಕಾಶವಾಗಿ ನಿದ್ರೆ ಹತ್ತಿತ್ತು ಸ್ವಲ್ಪ ನಿದ್ರೆ ಹತ್ತುತ್ತಲೇ ಗೊರಕೆ ಪ್ರಾರಂಭವಾಯಿತು ಗೊರಕೆ ನಗುವಿನ ಅಥವಾ ಮಗುವಿನ ಹಾಗೆ ಆತ್ಮದ ಅವಸ್ಥಾ ವಿಶೇಷವನ್ನು ಸೂಚಿಸುವ ಒಂದೊಂದು ಮೃದುದ ತೋರುತ್ತದೆ ಹಸಿದು ಹಸಿದು ಮಕ್ಕಳು ತಿನ್ನುವ ತಿಂಡಿಯನ್ನೆಲ್ಲ ನೋಡುತ್ತಿದ್ದು ಅವರು ಸ್ವಲ್ಪ ಕೊಟ್ಟ ಸ್ವಲ್ಪ ಅಲ್ಪ ಸ್ವಲ್ಪದಿಂದ ಹಸಿವಾದರೆ ಮನೆಯೊಳ ಮನೆ ಹಸಿವಾದರೆ ಒಳಮನೆಯಲ್ಲಿ ಯಜಮಾನಿ ಮರೆತು ಮುಚ್ಚದೆ ಕೆಳಗೆ ಇಟ್ಟಿರುವ ತುಂಬಿದ ಹಾಲಿನ ಪಾತ್ರೆಯನ್ನು ಕಂಡು ತನಗಾಗಿಯೇ ಅದು ನಿಟ್ಟಿರೋರು ಎಂದು ಬಹು ಸಂತೋಷದಿಂದ ಹಾಲನ್ನು ಕುಡಿಯುವ ಬೆಕ್ಕು ಗುರು 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 ಎಂದು ಶಬ್ದ ಮಾಡುವಂತೆ ನಮ್ಮ ಆತ್ಮ ಬಹಳ ಹೊತ್ತು ಬಾರದ ನಿದ್ದೆ ಕೊನೆಗೆ ಬಂದರೆ ನಿರಂತರ ವಾತ ಸಂಚಾರದಿಂದ ಶುದ್ಧವಾದ ನಾಸಿಕ ಮಾರ್ಗದಲ್ಲಿ ಈ ಮೃದು ಧ್ವನಿಯನ್ನು ಮಾಡಿ ಗುರು 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 ಗೊರ್ ಗೊರ್ರ್ ಎಂದು ತನ್ನ ಶಾಂತತೆಯನ್ನು ಸೂಚಿಸುತ್ತದೆ ನಮ್ಮಾಕೆ ಇದನ್ನು ಓದಿ ನಿಮಗೊಂದು ಹುಚ್ಚು ಬಾರದ ನಿದ್ರೆ ಬಂದರೇನೆ ಗೊರಕೆ ಹೊಡೆಯುವುದು ಅಂತ ಯಾರು ನಿಮಗೆ ಹೇಳಿದವರು ಈಗ ನೀವು ಮಲಗುವುದಕ್ಕೆ ಮೊದಲು ಈಗಲೂ ರಾತ್ರಿ ಇಲ್ಲದ ಗೊರಕೆ ಹೊಡೆಯುತ್ತೀರಲ್ಲ ನಿಮಗೆ ಬಾರದ ನಿದ್ರೆ ಏನು ಎಂದು ಹೇಳಿದರು ನಾನು ಮಲಗುವುದಕ್ಕೆ ಮೊದಲು ಗೊರಕೆ ಹೊಡೆಯುವುದು ಸುಳ್ಳು ನನ್ನ ಗೊರಕೆಯನ್ನು ನಾನು ಎಂದು ಕೇಳಿದ್ದಿಲ್ಲ ಅಲ್ಲದೆ ಆ ಪೂರ್ವ ಪಕ್ಷವನ್ನು ಒಪ್ಪಿದರೆ ನನ್ನ ಈ ವಾಕ್ಯಗಳ ಕಾವ್ಯರಸ ಹೋಗುತ್ತದೆ ಆದ್ದರಿಂದ ಅದಕ್ಕೆ ನಾನು ಒಪ್ಪುವುದಿಲ್ಲ ಕೃಷ್ಣಪ್ಪನವರ ಆತ್ಮ ಈ ರೀತಿಯ ತೃಪ್ತಿಯನ್ನು ಗೊರಕೆಯಿಂದ ಸೂಚಿಸುತ್ತಿತ್ತು ಆದರೆ ಹಾಲಿನ ಪಾತ್ರೆಯಿಂದ ಹಾಲನ್ನು ಕುಡಿಯುತ್ತಿರುವ ಬೆಕ್ಕನ್ನು ಕಂಡರೆ ಯಜಮಾನಿ ಕತಿಗೊಂಡು ಕಟ್ಟಿಗೆಯಿಂದ ಹೊಡೆಯುವಳಷ್ಟೇ ಹಾಗೆಯೇ ಇಲ್ಲಿ ಸಾಮ್ಯ ಪೂರ್ತಿಯಾಗುವಂತೆ ವೆಂಕಟರಾಯ ಶಾಲುವಿನಿಂದ ಕೃಷ್ಣಪ್ಪನವರ ತಲೆಯನ್ನು ಅದು ಬೆಕ್ಕಾಗಿ ಬಂದ ಪಿಶಾಚ ಎಂದುಕೊಂಡು ಚೆನ್ನಾಗಿ ಮರ್ದನ ಮಾಡಿದರು ಕೃಷ್ಣಪ್ಪನವರು ಮುದುಕರು ಆದರೂ ಏಟುಗಳು ಹೀಗೆ ಮಳೆಗೆರೆಯುತ್ತಲೇ ಯಾವ ಹುಡುಗನಿಗೂ ಇಲ್ಲದ ಚಟುವಟಿಕೆಯನ್ನು ಎಲ್ಲಿಂದಲೋ ಪಡೆದು ಸರ್ರನೆ ಎದ್ದರು ಏಳುವುದು ಸ್ವಲ್ಪ ಕಷ್ಟವಾಯಿತು ಆದರೂ ಎದ್ದರು ಎದ್ದು ಸಾವರಿಸಿಕೊಂಡು ಚೇತರಿಸಿಕೊಂಡು ಅಯ್ಯ ಅಯ್ಯ ಯಾಕಪ್ಪ ವೆಂಕಟರಾಯ ಅಂತ ಕೇಳಿದರು ಗಟ್ಟಿಯಾಗಿಯೇ ಕೂಗಿ ಹೇಳಿದರು ಈ ಶಬ್ದದಿಂದೆಲ್ಲ ಶ್ರೀನಿವಾಸರಾಯರು ಎದ್ದರು ವೆಂಕಟರಾಯನು ಸ್ವಲ್ಪ ಕಷ್ಟಪಟ್ಟಿದ್ದ ನೋಡಿ ಈ ಏಟುಗಳಿಗೆ ಎಲ್ಲಾದರೂ ಒಂದು ದೊಡ್ಡ ಸೌದೆಯ ತುಂಡನ್ನು ತುಂಡನ್ನು ಸುಲಭವಾಗಿ ಸೀಳಬಹುದಿತ್ತು ಅವನು ನಡೆಸಿದ ಕಾರ್ಯ ಆಯಾಸಕರವಾದದ್ದು ಇದರಿಂದ ವೆಂಕಟರಾಯನಿಗೆ ನಿದ್ದೆಯೆಲ್ಲ ಹೋಗಿತ್ತು ಆದರೆ ಸಮಾಚಾರವನ್ನು ನೋಡಿ ಒಡೆದಿದ್ದೇನೋ ಆಗಿ ಹೋಯಿತು ಇನ್ನು ಮಾತನಾಡಿದರೆ ಮಾನವಿಲ್ಲವೆಂದು ಎಷ್ಟಾದರೂ ಸೂಕ್ಷ್ಮ ಬುದ್ಧಿ ನೋಡಿ ತಿಳಿದುಕೊಂಡು ಅವನು ಸ್ಪಷ್ಟವಾಗಿ ಮಲಗಿ ತನ್ನ ಶಾಲನ್ನು ಬಿಚ್ಚಿ ಸರಿಯಾಗಿ ಹೊದ್ದುಕೊಂಡು ಅರ್ಧ ನಿಮಿಷದಲ್ಲಿ ನಿದ್ದೆ ಬಂದವನ ಹಾಗಾದನು ಕೃಷ್ಣಪ್ಪನವರು ತಲೆ ಮೂಗು ಎಲ್ಲವನ್ನೂ ನೋಡಿಕೊಂಡರು ಏಟು ಪೂರಾ ಬಿದ್ದಿದ್ದರೂ ಎಲ್ಲವೂ ಸರಿಯಾಗಿ ಇದ್ದವು ಇದೇಕೆ ಹೀಗಾಯಿತು ಎಂದು ಯೋಚನೆ ಮಾಡಿದರು ಹುಡುಗನಿಗೆ ಹುಚ್ಚಿರಬಹುದೇ ಹಾಗೋ ಬಲ್ಲವರಾರೋ ಇಲ್ಲವೇ ಸಾಯಂಕಾಲ ಸಹಸ್ರನಾಮ ಹೇಳುವುದನ್ನು ಮರೆತೆ ಇದರಿಂದ ಹೀಗಾಗಿರಬಹುದು ಎಂದುಕೊಂಡು ಪುನಃ ಮಲಗಿ ನಿದ್ದೆ ಹೋದರು ಹುಡುಗಿಯನ್ನು ಕೊಡುವುದೋ ಬಿಡುವುದೋ ಎಂದು ಮಾತು ಬಂದಾಗ ಕೃಷ್ಣಪ್ಪನವರು ಅರ್ಧರಾತ್ರಿಯಲ್ಲಿ ತಮಗೆ ಆದದ್ದನ್ನು ಹೇಳಿ ಹುಡುಗ ಹುಚ್ಚಿರಬಹುದು ಜೋಕೆ ಎಂದು ಹೇಳಿದರಂತೆ ಅದರಿಂದ ಅಡ್ಡಿಯಾಗಲಿಲ್ಲ ಮದುವೆ ಆಯಿತು ಮೊನ್ನೆ ಪಂಚಮಿ ದಿನ ಪ್ರಸ್ತವೂ ಆಯಿತು ಪ್ರಸ್ತದ ದಿನ ನಾನು ಕೃಷ್ಣಪ್ಪನವರು ಒಂದು ಕಡೆಗೆ ಕುಳಿತಿದ್ದೆವು ಅವರು ನಾವು ಯಾರಾದರೂ ಪ್ರಸ್ತದ ಮನೆಯ ಬಳಿ ಮಲಗುವುದು ಮೇಲು ಎಂದರು ಯಾಕೆ ಎಂದು ನಾನು ಕೇಳಿದೆ ರಾತ್ರಿಯಲ್ಲಾದರೂ ಹುಡುಗಿಯನ್ನು ಹುಡುಗ ಹೊಡೆಯುವುದಕ್ಕೆ ಪ್ರಾರಂಭಿಸಿದರೆ ಏನು ಗತಿ ಎಂದರು ನನಗೆ ವೆಂಕಟರಾಯ ಸಮಾಚಾರವನ್ನೆಲ್ಲ ಹೇಳಿದ್ದ ಆದರೂ ಇವರನ್ನು ಅದೇಕೆ ಹಾಗೆ ಹೇಳುವಿರಿ ಎಂದು ಕೇಳಿದೆ ಅವರು ಎಲ್ಲವನ್ನೂ ಹೇಳಿದರು ಅದಕ್ಕೆ ನಾನು ಅಯ್ಯೋ ಕೃಷ್ಣಪ್ಪನವರೇ ನಮ್ಮನ್ನ ನಿಮ್ಮನ್ನ ಹೊಡೆದ ಮಾತ್ರಕ್ಕೆ ಕೈ ಹಿಡಿದ ಹೆಂಡತಿಯನ್ನು ಹೊಡೆಯುತ್ತಾರೆಯೇ ಬೀದಿಲಿ ಹೋಗುವ ನಾಯಿಯನ್ನು ಹೊಡೆದರು ಅಂದರೆ ಮನೆಯಲ್ಲಿ ಸಾಕಿದ ಗಿಣಿಯನ್ನು ಹೊಡೆಯುವವರೇ ಹಾಗೋ ಸಹಾಯಕ್ಕೆ ಹತ್ತಿರ ಇದ್ರೆ ಒಳ್ಳೆಯದು ಎಂದು ಕೃಷ್ಣಪ್ಪನವರು ಹೇಳಿದರು ನಮ್ಮ ನಿಮ್ಮ ಸಹಾಯ ಈಗ ಬೇಕಾಗಿಲ್ಲ ಸುಮ್ಮನಿರಿ ಎಂದು ನಾನು ಧೈರ್ಯ ಹೇಳಿದೆ ಅವರು ಸುಮ್ಮನಾದರು ಮಾರನೇ ದಿನ ವೆಂಕಟರಾಯ ಅವನ ಹೆಂಡತಿ ಇಬ್ಬರು ನಮ್ಮ ಮನೆಗೆ ಬಂದಿದ್ದರು ನಮ್ಮ ಆಕೆಯ ಮಾತಿಗೆ ಸಮಾನ ಮಾತಿಲ್ಲ ನೋಡಿ ಅವರು ವೆಂಕಟರಾಯನನ್ನು ಏನೋ ಎಂಟಿ ನಿನ್ನ ಹೆಂಡತಿನ ನೀನು ಹೊಡಿತೀಯಾ ಎಂದು ಕೇಳಿದರು ಗಂಡ ಹೆಂಡತಿ ಒಬ್ಬರು ಮುಖವನ್ನು ಒಬ್ಬರು ನೋಡಿ ಮುಗುಳ್ನಗೆ ನಕ್ಕರು ನೋಡಿದರೆ ಒಬ್ಬರನ್ನೊಬ್ಬರು ಹೊಡೆಯುವಂತೆ ತೋರಲಿಲ್ಲ ಮಿತಿ ಇಲ್ಲದೆ ಪ್ರೀತಿಸುವಂತೆ ತೋರಿತು ಇನ್ನಪ್ಪಣೆಯೇ ಮುಂದಿನ ಕಥೆಯನ್ನು ಇನ್ನೊಮ್ಮೆ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ visve.